ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸ್ವಾಗತವನ್ನು ಕೋರ್ತಾ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಈ ಒಂದು 10ನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ, ಯಾವಾಗ ಬರುತ್ತೆ ಮತ್ತು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ 10ನೇ ಕಂತಿನಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆ, ಇದರ ಬಗ್ಗೆ ತುಂಬ ಜನ ಕಾಮೆಂಟ್ ಬಾಕ್ಸ್ ಮೂಲಕ ಕೇಳ್ತಾ ಇದ್ರಿ. ಅದಕ್ಕಾಗಿ ಈ ಒಂದು ವೀಡಿಯೋನ ಮಾಡಿದ್ದೇನೆ. ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತ ಎಲ್ಲರೂ ಕೂಡ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಮೊದಲನೇದಾಗಿ ಈ ಒಂದು 10ನೇ ಕಂತಿನ ಒಂದು ಹಣದಲ್ಲಿ ಇಲ್ಲಿ ಪಿಂಕ್ ಕಾರ್ಡ್ ಬರ್ಬೋದಾ ಅಥವಾ ಬರದೇ ಇರ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಈ ಒಂದು ಪಿಂಕ್ ಕಾರ್ಡ್ ಜೊತೆಯಲ್ಲಿ ಈ ಒಂದು ಹಣವನ್ನು ಕೊಡ್ತಾರಾ ಇಲ್ವಾ ಅಂತ ಇಲ್ಲಿ ಕೇಳ್ತಾ ಇದೆ. ಅದರ ಬಗ್ಗೆ ಮಾಹಿತಿಗಳನ್ನು ಈಗ ಕೊಡ್ತಾ ಹೋಗ್ತೇನೆ. ನೋಡಿ, 10ನೇ ಕಂತಿನ ಒಂದು ಹಣ ಬರಬೇಕಪ್ಪ ಅಂತಂದರೆ ನೀವೇನಪ್ಪ ಮಾಡಬೇಕು ಅಂತಂದರೆ, ನಿಮಗೇನಾದರೂ 9 ಮತ್ತು 8ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಸ್ಟೇಟಸ್ ಚೆಕ್ಕನ್ನು ಮಾಡ್ಕೊಳ್ಳಿ. ನಿಮಗೆ ಆ ಒಂದು ಸ್ಟೇಟಸ್ ಚೆಕ್ನಲ್ಲಿ ನಿಮಗೆ ಪೆಂಡಿಂಗ್ ಇದೆಯಾ ಅಥವಾ ಇಲ್ವಾ ಅಂತ ಅಲ್ಲಿ ನಿಮಗೆ ತಿಳಿಸ್ಕೊಡಲಾಗ್ತದೆ. 9ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅದನ್ನು ಆ ಒಂದು ಹಣವನ್ನು 10ನೇ ಕಂತಿನ ಹಣದ ಜೊತೆಗೆ ನಿಮಗೆ ಡೈರೆಕ್ಟಾಗಿ 4,000 ಹಣಗಳನ್ನು ಇಲ್ಲಿ ಡೈರೆಕ್ಟಾಗಿ ಹಾಕ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ನಿಮಗೆ ಯಾವುದಾದ್ರೂ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ಅದನ್ನು ಡೈರೆಕ್ಟಾಗಿ ಮುಂದಿನ ಒಂದು ಕಂತಿನ ಜೊತೆಗೆ ಇಲ್ಲಿ ಹಾಕಲಾಗ್ತದೆ. ಅದರ ಬಗ್ಗೆ ಯಾವುದೇ ಆಗತಕ್ಕಂಥ ಒಂದು ಹೆದರಿಕೆ ಬೇಡ. ನಿಮಗೆ ನಿಮ್ಮ ಒಂದು ಹಣ 1 ತಿಂಗಳು ಬಂತು ಅಂತಲೇ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತದೆ. ಅದರ ಬಗ್ಗೆ ಯಾವುದೇ ಆದಂಥ ಒಂದು ವರಿ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದೀರಾ, ಇಲ್ಲಿ 9ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತಲೂ ಕೂಡ ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಇಲ್ಲಿ 10ನೇ ಕಂತಿನ ಹಣ ಬರಬೇಕಪ್ಪ ಅಂತಂದರೆ ಇಲ್ಲಿ ಇನ್ನೂ ಕೂಡ ಈ ಒಂದು ವಾರ ಹೋಗಬೇಕಾಗಿದೆ. ಯಾಕೆ ಅಂತಂದರೆ ಈ ಒಂದು ವಾರದಲ್ಲಿ ನಿಮಗೆ ಲೋಕಸಭೆ ಎಲೆಕ್ಷನ್ ಇರೋ ಕಾರಣದಿಂದಾಗಿ ಇಲ್ಲಿ ಹಣ ಹಾಕ್ತಕ್ಕಂಥ ಒಂದು ಕೆಲಸ ಇಲ್ಲಿ ಡಿಲೇ ಆಗಿರ್ತಕ್ಕಂಥದ್ದು. ಇಲ್ಲಿ ಎಲೆಕ್ಷನ್ ಇರೋ ಸಂಬಂಧದಿಂದ ಹಣಗಳು ಇಲ್ಲಿ ಬೇರೆ ಬೇರೆ ಕಡೆ ಇಲ್ಲಿ ತಿರುಗಾಡ್ತವೆ. ಆ ಒಂದು ಕಾರಣದಿಂದಾಗಿ ಇಲ್ಲಿ ಸ್ವಲ್ಪ ಇಲ್ಲಿ ಹಣಗಳನ್ನು ಹಾಕ್ತಕ್ಕಂಥದ್ದು ಅಥವಾ ಈ ರೀತಿಯಾಗಿ ಏನು ಕೆಲಸಗಳು ನಡೀತವೆ ಅವು ಸ್ವಲ್ಪ ಇಲ್ಲಿ ಡಿಲೇ ಆಗ್ಬೋದು. ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದಾರೆ. ಏನು 10ನೇ ಕಂತಿನ ಹಣವನ್ನು ಆದಷ್ಟು ಬೇಗ ಇಲ್ಲಿ ಮುಂದೆ ಬರ್ತಕ್ಕಂಥ ಒಂದು ದಿನಗಳಲ್ಲಿ, ಅಂದರೆ 2-3 ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಹಾಕುವಂತಹ ಒಂದು ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೆ ನೀವು ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆ ಬಗ್ಗೆ ಆಗಿರ್ಬೋದು ಅಪ್ಡೇಟ್ಗಳನ್ನು ತಿಳ್ಕೊಳ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.